ಸ್ನೇಹಿತರೆ ಮಾತೃವಾಣಿ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಮಧುರ. ಈ ವಿಡಿಯೋದಲ್ಲಿ ಮಕ್ಕಳಿಗೆ ಮಾಡುವಂತಹ ಸೆಲ್ಫ್ ಫೀಡಿಂಗ್ ಟ್ರೈನಿಂಗ್ ಬಗ್ಗೆ ನಾನು ನಿಮ್ಮ ಜೊತೆ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಸೆಲ್ಫ್ ಫೀಡಿಂಗ್ ಅಂದ್ರೆ ತುಂಬಾ ಸರಳವಾಗಿ ಹೇಳಬೇಕಿದ್ರೆ ಒಂದು ಪ್ಲೇಟ್ ನಲ್ಲಿ ನೀವು ಊಟ ಹಾಕಿ ಕೊಟ್ರೆ ಅಥವಾ ಏನಾದರೂ ತಿಂಡಿಯನ್ನು ಕೊಟ್ರೆ ಮಗುವೆ ತನ್ನ ಕೈಗಳ ಸಹಾಯದಿಂದ ತಿಂದುಕೊಳ್ಳುವಂತದ್ದು. ಇದು ತುಂಬಾ ಸರಳವಾಗಿ ನಾವು ಸೆಲ್ಫ್ ಫೀಡಿಂಗ್ ಅಂತ ಹೇಳ್ತೇವೆ. ಹಾಗಂತ ಹೇಳಿ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಅಂದ್ರೆ ಅತ್ತೆ ಇರಬಹುದು ಅಥವಾ ತಾಯಿ ಇರಬಹುದು ಇದನ್ನು ಮಗುವಿಗೆ ಹೇಗೆ ರೂಢಿಸಿಕೊಳ್ಳಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದರು. ಈಗ ಅದಕ್ಕಾಗಿಯೇ ಒಂದು ಸ್ಪೆಷಲಿಸ್ಟ್ ಗಳು ಅಥವಾ ಎಕ್ಸ್ಪರ್ಟ್ ಗಳು ಕೂಡ ಇರ್ತಾರೆ. ಈ ವಿಡಿಯೋದಲ್ಲಿ ಬಹಳ ಸರಳವಾಗಿ ನಾವು ಅನುಸರಿಸಬಹುದಾದಂತ ಕೆಲವೊಂದು ಟಿಪ್ಸ್ ಹಾಗೆ ಮಕ್ಕಳಿಗೆ ಈ ಸೆಲ್ಫ್ ಫೀಡಿಂಗ್ ಎಷ್ಟು ಮುಖ್ಯ, ಯಾವ ರೀತಿಯಾಗಿ ಪ್ರಾರಂಭಿಸಬಹುದು ಅಥವಾ ಯಾವ ಏಜ್ ನಲ್ಲಿ ಮಗುವಿಗೆ ಸೆಲ್ಫ್ ಫೀಡಿಂಗ್ ಪ್ರಾರಂಭ ಮಾಡಬಹುದು ಅನ್ನೋದ್ರ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ಸೆಲ್ಫ್ ಫೀಡಿಂಗ್ ಅಂದ್ರೆ ಏನು? ನಾನು ಬಹಳ ಸರಳವಾಗಿ ಹೇಳಿದ ರೀತಿಯಲ್ಲಿಯೇ ಮಗುವೆ ತನ್ನ ಆಹಾರವನ್ನು ಅಂದ್ರೆ ನಾವು ಹೇಗೆ ಊಟವನ್ನು ನಾವೇ ಮಾಡ್ಕೊಳ್ತೇವೋ ಅದೇ ರೀತಿಯಾಗಿ ಮಗು ತಿನ್ನುವಂತಹದ್ದು, ಇದನ್ನು ನಾವು ಸೆಲ್ಫ್ ಫೀಡಿಂಗ್ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಸೆಲ್ಫ್ ಫೀಡಿಂಗ್ ಮಾಡುವುದಕ್ಕೆ ಅಥವಾ ಪ್ರಾರಂಭ ಮಾಡುವುದಕ್ಕೆ ಮಗುವಿಗೆ ಸರಿಯಾದಂತಹ ಏಜ್ ಏನು? ಸಾಮಾನ್ಯವಾಗಿ ನಾವು 6 ತಿಂಗಳು ಏನು ತುಂಬಿದ ಒಡನೆ ನಾವು ಮಗುವಿಗೆ ಸಾಲಿಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಅಂದ್ರೆ 6 ತಿಂಗಳವರೆಗೆ ಮಗುವಿಗೆ ಸಾಮಾನ್ಯವಾಗಿ ನಾವು ತಾಯಿಯ ಹಾಲನ್ನು ಮಾತ್ರ ಕುಡಿಸ್ತಾ ಇದ್ರೆ 6 ತಿಂಗಳು ತುಂಬಿದ ಕೂಡಲೇ ನಾವು ಗಂಜಿಯನ್ನು ಅಥವಾ ಮಣ್ಣಿ ಅಥವಾ ಸರಿ ಅಂತ ಏನ್ ಹೇಳ್ತೇವೆ ಅದನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತೇವೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಸರಿಯನ್ನು ಸ್ವಲ್ಪ ತೆಳುವಾಗಿ ಮಾಡುವುದಕ್ಕೆ ನಾವು ಏನು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗುವಿಗೂ ಕೂಡ ಇದ್ರ ಟ್ರೈನಿಂಗ್ ಆಗ್ತಾ ಏನು ಅದು ಸರಿಯಾಗಿ ಘನ ಆಹಾರವನ್ನು ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಪ್ರಾರಂಭದಲ್ಲಿ ಕೊಡುವಾಗ ಸ್ವಲ್ಪ ತೆಳ್ಳಗೆ ಅಂದ್ರೆ ಘನ ರೂಪದಲ್ಲಿಯೇ, ದ್ರವ ರೂಪವೂ ಅಲ್ಲ ಘನ ರೂಪವೂ ಅಲ್ಲ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಗುವಿಗೆ ಸರಿ ಅಥವಾ ಗಂಜಿಯನ್ನು ತಯಾರಿಸಿ ನಾವು ಏನು ಸ್ಪೂನ್ ಮೂಲಕ ಕೊಡಬಹುದು. ಇದು ನಮ್ಗೆ ಏನು ಘನ ಆಹಾರವನ್ನು ಸ್ಟಾರ್ಟ್ ಮಾಡುವಂತಹ ಸರಿಯಾದ ಏಜ್ 6 ತಿಂಗಳು. 6 ತಿಂಗಳಿನಿಂದ 7 ತಿಂಗಳವರೆಗೆ ನಾವೇ ಮಗುವಿಗೆ ಈ ಘನ ಆಹಾರವನ್ನು ಬಾಯಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಮಗುವಿಗೆ ತನ್ನ ಬೆರಳುಗಳಿಂದ ಆಹಾರವನ್ನು ತಗೊಂಡು ಬಾಯಿಗೆ ಹಾಕೊಳ್ಳುವಂತಹ ಶಕ್ತಿ ಆಗ ತಾನೇ ಬೆಳೆಯುವುದಕ್ಕೆ ಪ್ರಾರಂಭ ಆಗಿ 7ರಿಂದ 8 ತಿಂಗಳು ತುಂಬುವುದರ ಒಳಗಡೆ ಮಗು ತನ್ನ ಆಹಾರವನ್ನು ತಾನೇ ಹೆಕ್ಕಿ ಬಾಯಿಗೆ ಇಟ್ಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತದೆ. ಈ ಸ್ಟೇಜ್ ನಲ್ಲೇ ನಾವು ಸಾಕಷ್ಟು ಮಕ್ಕಳನ್ನು ನೋಡಿರಬಹುದು, ಏನು ನೆಲದಲ್ಲಿ ಏನಾದ್ರೂ ಬಿದ್ದ ತಕ್ಷಣ ಅಥವಾ ಏನಾದ್ರೂ ಇದೆ ಅಂತಂದು ಕೂಡ್ಲೆ ಆ ಕಸವನ್ನು ಅಥವಾ ಏನೇ ವಸ್ತುವನ್ನು ಮಗು ಬಾಯಿಗೆ ಇಟ್ಟುಕೊಳ್ತದೆ. ಈ ಇದು ನಮ್ಗೆ ಒಂದು ಇಂಡಿಕೇಶನ್ ಅಂತ ಹೇಳ್ಬಹುದು. ಅಂದ್ರೆ ನಾವು ತಿನ್ನುವಂತಹ ಸಂದರ್ಭದಲ್ಲಿ ಕೂಡ ಮಗು ಬಂದು ಪ್ಲೇಟಿಗೆ ಕೈ ಹಾಕಿ ಅದನ್ನು ತಿನ್ನುವುದಕ್ಕೆ ಪ್ರಯತ್ನ ಮಾಡಬಹುದು. ಈ ರೀತಿಯಾದಂತಹ ಲಕ್ಷಣವನ್ನು ಏನು ತೋರಿಸ್ತಾ ಇದ್ರೆ ನಾವು ಮಗುವಿಗೆ ಸೆಲ್ಫ್ ಫೀಡಿಂಗ್ಗೆ ಟೈಮ್ ಕೊಡಬೇಕು ಅಂತ ಅರ್ಥ. 8 ತಿಂಗಳಾಗುವಾಗ ಈ ರೀತಿ ಅಂದ್ರೆ ಕಣ್ಣು ಮತ್ತೆ ಕೈಯ ಕೋಆರ್ಡಿನೇಷನ್ ಬರುವಂತದ್ದು ಅಥವಾ ಕಣ್ಣಿನಲ್ಲಿ ನೋಡಿದ ವಸ್ತುವನ್ನು ಕೈಯಲ್ಲಿ ಹೆಕ್ಕಿ ಬಾಯಿಗೆ ಇಡುವಂತಹ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿ ಬೆಳೆದಿರ್ತದೆ. ಆ ಸಮಯದಲ್ಲಿ ನಾವು ಸೆಲ್ಫ್ ಫೀಡಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದು. ಹಾಗೆ 6 ತಿಂಗಳು ಕಳೆದ ನಂತರ ನಾವು ಮಗುವಿಗೆ ಫಿಂಗರ್ ಫುಡ್ಸ್ ಕೊಡಬಹುದು ಅಂತ ಸಾಕಷ್ಟು ವಿಚಾರಗಳನ್ನು ಹೊಸ ತಾಯಂದಿರು ಇಂಟರ್ನೆಟ್ ನಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅಥವಾ ಕೆಲವೊಂದು ತಾಯಂದಿರು ಮಾತಾಡುವಾಗ ನಾವು ಈ ಬಗ್ಗೆ ಕೂಡ ಕೇಳಿರ್ತೇವೆ. ಹಾಗಂದ್ರೆ ಫಿಂಗರ್ ಫುಡ್ಸ್ ಅಂದ್ರೆ ಏನು? ತುಂಬಾ ಏನು ಸಿಂಪಲ್. ಫಿಂಗರ್ ಅಂದ್ರೆ ನಮ್ಮ ಬೆರಳಿನಷ್ಟು ಉದ್ದುದ್ದಕ್ಕೆ ನಾವು ಆಹಾರವನ್ನು ತುಂಡು ಮಾಡಿ ಮಗುವಿಗೆ ಅದುವೇ ಏನು ಕೈಯಿಂದ ತೆಗೆದುಕೊಂಡು ಬಾಯಿಗೆ ಇಟ್ಕೊಳ್ಳುವ ರೀತಿ ಏನು ಅಭ್ಯಾಸ ಮಾಡಿಸುವಂತದ್ದು. ಅಂತಹ ಇಷ್ಟು ಉದ್ದುದ್ದದ ಫುಡ್ ಏನು ತುಂಡುಗಳೇನಿದೆ ಅದನ್ನು ಫಿಂಗರ್ ಫುಡ್ಸ್ ಅಂತ ಹೇಳ್ತಾರೆ. ಫಿಂಗರ್ ಫುಡ್ ಆಗಿ ನಾವು ಸಾಕಷ್ಟು ಐಟಂಗಳನ್ನು ಕೊಡಬಹುದು. ಒಂದು ದೋಸೆ, ಚಪಾತಿ, ರೊಟ್ಟಿ ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ನಮ್ಮ ಬೆರಳಿನಷ್ಟು ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿ ಕೊಟ್ರೆ ಮಗು ಹೆಕ್ಕಿ ತಿನ್ನುವುದಕ್ಕೆ ಪ್ರಾರಂಭ ಅಥವಾ ಏನು ತಿನ್ಬೇಕು ಅನ್ನುವಂತಹ ಮೆಂಟಾಲಿಟಿ ಮಗುವಿನಲ್ಲಿ ಸುಲಭವಾಗಿ ಬೆಳೆಸಬಹುದು. ಹಾಗೆ ಇನ್ನೊಂದು ನಾವು ಹಣ್ಣುಗಳನ್ನು ಹಾಗೆ ತರಕಾರಿಗಳನ್ನು
ತುಂಬಾ ಮೆತ್ತಗಿರುವಂತಹ ಹಣ್ಣುಗಳಾದ್ರೆ ನಾವು ಹಸಿಯಾಗಿಯೇ ಕೊಡಬಹುದು. ಉದಾಹರಣೆಗೆ ನಾನು ನನ್ನ ಮಗನಿಗೆ ಏನು ಮೂಸಂಬಿ ಅಥವಾ ಕಿತ್ತಳೆ ಈ ರೀತಿಯಾಗಿರುವುದನ್ನು ಹೊರಗಿನ ನಾರು ಪೂರ್ತಿಯಾಗಿ ತೆಗೆದುಕೊಂಡು ನಾವು ಕೊಡಬೇಕು. ಯಾಕಂದ್ರೆ ಹೊರಗಿರುವಂತಹ ನಾರಿನ ಪದಾರ್ಥವನ್ನು ಮಕ್ಕಳಿಗೆ ಏನು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭ ಕೂಡ ಬರಬಹುದು. ಅಥವಾ ಈಗ ನಾವು ಆಪಲ್ ಇರಬಹುದು ಅಥವಾ ಕ್ಯಾರೆಟ್ ಬೀಟ್ರೂಟ್ ಅಥವಾ ಸೌತೆಕಾಯಿ ಅವುಗಳನ್ನೆಲ್ಲ ಸ್ವಲ್ಪ ನಾವು ಹಬೆಯಲ್ಲಿ ಬೇಯಿಸಿಕೊಂಡು ಅದು ತುಂಬಾ ಮೆತ್ತಗೆ ಆಗುವಷ್ಟು ಬೇಯಿಸಿದ ನಂತರ ಮಗುವಿಗೆ ಫಿಂಗರ್ ಫುಡ್ ಆಗಿ ಕೂಡ ಕೊಡಬಹುದು. ಯಾವಾಗ ಪ್ರಾರಂಭ ಮಾಡೋದು ಅಂತ ತಿಳ್ಕೊಂಡ ಮೇಲೆ ಹೇಗೆ ಪ್ರಾರಂಭ ಮಾಡೋದು ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ತಾಯಿ ಅಥವಾ ಅಜ್ಜ ಅಜ್ಜಿ ಮನೆಯಲ್ಲಿ ಯಾರಿದ್ದಾರೆ ಅವರು ಕೂಡ ಮಗುವಿನ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡುವಂತಹ ಸಂದರ್ಭವನ್ನು ನಾವು ಏನು ಕ್ರಿಯೇಟ್ ಮಾಡಿದಾಗ ಮಗುವಿಗೂ ಕೂಡ ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅನ್ನುವಂತದ್ದು ಕೂಡ ಮಗುವಿನ ಮನಸ್ಸಿಗೆ ಬರ್ತದೆ. ನಾವೇ ಟಿವಿಯ ಮುಂದೆಯೋ ಅಥವಾ ಈ ರೀತಿಯಾಗಿ ಮೊಬೈಲ್ ನೋಡ್ತಾ ಈ ರೀತಿಯಾಗಿ ನಾವು ಫುಡ್ ಅನ್ನು ತಿಂದ್ರೆ ಮಗುವಿಗೂ ಕೂಡ ಓಡಾಡಿಕೊಂಡು ಫುಡ್ ತಿನ್ನುವಂತಹ ಅಭ್ಯಾಸ ಬಂದು ಬಿಡಬಹುದು. ಆದ್ರಿಂದ ಮಗುವಿನ ಗಂಟಲಲ್ಲಿ ಅದು ಸಿಕ್ಕಿ ಹಾಕಿಕೊಂಡ್ರೆ ಅಥವಾ ಮಗು ಸ್ಟಾರ್ಟಿಂಗ್ ಏನ್ ಮಾಡ್ತದೆ ಅಂದ್ರೆ ಯಾವುದೇ ಸ್ವಲ್ಪ ಘನ ಆಹಾರವನ್ನು ಕೊಟ್ಟ ತಕ್ಷಣ ಅದು ನಾಲಿಗೆಯಿಂದ ಹೊರಗೆ ಹಾಕಿ ಫುಡ್ ಅನ್ನು ಕೆಳಗಡೆ ಏನು ಬೀಳುವಂತೆ ಮಾಡ್ತದೆ. ಇದು ತುಂಬಾ ಸಾಮಾನ್ಯ. ಆರು ತಿಂಗಳ ಪ್ರಾರಂಭದಲ್ಲಿ ಅಥವಾ ಆರು ತಿಂಗಳು ಮುಗಿದ ನಂತರ ನಾವು ಸಾಲಿಡ್ಸ್ ಸ್ಟಾರ್ಟ್ ಮಾಡುವಾಗ ಕೂಡ ಮಕ್ಕಳು ಇದನ್ನೇ ಮಾಡ್ತಾರೆ. ಯಾಕಂದ್ರೆ ಅದುವರೆಗೆ ಏನು ಲಿಕ್ವಿಡ್ ಅಥವಾ ದ್ರವ ರೂಪದ ಆಹಾರವನ್ನು ಮಾತ್ರ ತಿಂದು ಅಭ್ಯಾಸ ಆಗಿರುವಂತಹ ಮಕ್ಕಳು ನಾಲಿಗೆಯಿಂದ ಹೊರಗೆ ದೂಡಿ ಏನು ನಾವು ಕೊಟ್ಟಂತಹ ಫುಡ್ಡಿನ ತುಂಡನ್ನು ಹೊರಗಡೆ ಬೀಳಿಸಿ ಬಿಡ್ತಾರೆ ಅಥವಾ ವಾಕರಿಕೆ ಬಂದ ರೀತಿ ಕೂಡ ಮಾಡ್ತಾರೆ. ಇದು ತುಂಬಾ ಸಾಮಾನ್ಯ. ಆದ್ರೆ ಕೆಲವು ತಾಯಂದಿರು ಮಗು ವಾಕರಿಕೆ ಮಾಡ್ತಾರೆ ಅಂತ ಹೇಳಿ ಯಾವುದೇ ತುಂಡು ತುಂಡು ಸಿಗುವಂತಹ ಏನು ಆಹಾರವನ್ನು ಕೊಡದೆ ಪೂರ್ತಿಯಾಗಿ ಮಿಕ್ಸರ್ನಲ್ಲೋ ಅಥವಾ ಬ್ಲೆಂಡರ್ನಲ್ಲೋ ಅದನ್ನು ನುಣ್ಣನೆ ಪೇಸ್ಟ್ ಮಾಡಿಕೊಂಡು ಕೂಡ 8 ತಿಂಗಳ ನಂತರವೂ ಕೂಡ ಕೊಡುವಂತಹ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಖಂಡಿತ ಏನು ಅಡ್ವೈಸೇಬಲ್ ಅಲ್ಲ. ನಾವು ಡಾಕ್ಟರ್ಸ್ ಹತ್ರ ಹೇಳಿದ್ರು ಕೂಡ ಅಥವಾ ಇದರ ಬಗ್ಗೆ ಸಜೆಷನ್ಸ್ ಕೇಳಿದ್ರು ಕೂಡ ಕ್ಲಿಯರ್ ಆಗಿ ಅವರು ಕೂಡ ಹೇಳ್ತಾರೆ, ಹಾಗೆ ನಮ್ಮ ಹಿರಿಯರು ಕೂಡ ಇದನ್ನೇ ಹೇಳ್ತಾರೆ. ನಾವು 6 ರಿಂದ 7 ತಿಂಗಳು ಇಷ್ಟರಲ್ಲಿ ನಾವು ಮಗುವಿಗೆ ಏನು ಸ್ವಲ್ಪ ಪ್ಯೂರಿ ರೂಪದಲ್ಲಿ ಅಥವಾ ನುಣ್ಣನೆ ಪೇಸ್ಟ್ ಅನ್ನು ಕೊಡಬಹುದು. ಅದಾದ ನಂತರ ನಾವು ಕೈಯಲ್ಲೇ ಸ್ವಲ್ಪ ಹಿಚ್ಚುಕ್ಕಿ ಅಥವಾ ನಾವು ಮ್ಯಾಷರ್ ಉಪಯೋಗಿಸಿಕೊಂಡು ಅರ್ಧಂಬರ್ಧ ಮ್ಯಾಶ್ ಮಾಡಿ ಕೊಡುವುದಕ್ಕೆ ಪ್ರಾರಂಭ ಮಾಡಬೇಕು. ಆಗ 8 ತಿಂಗಳು ಕಳೆದ ನಂತರ ಮಕ್ಕಳಿಗೆ ಈ ಘನ ಆಹಾರ ಅಥವಾ ಫಿಂಗರ್ ಫುಡ್ ಅನ್ನು ಸುಲಭವಾಗಿ ತಿಂದು ಅಥವಾ ತಿನ್ನುವುದಕ್ಕೆ ಅಭ್ಯಾಸ ಆಗಿ ಬೇಗ ಮಕ್ಕಳು ಕೂಡ ಅಡ್ಜಸ್ಟ್ ಆಗ್ತಾರೆ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಮಕ್ಕಳನ್ನು ಮಲಗಿಸಿಕೊಂಡು ಈ ರೀತಿಯಾದಂತಹ ಫುಡ್ ಕೊಡುವಂತದ್ದು ಅಥವಾ ಮಕ್ಕಳೇ ಅವರಿಗೆ ಬೇಕಾದ ರೀತಿಯಲ್ಲಿ ಮಲಗಿಕೊಂಡು ಅಥವಾ ಓರೆಯಾಗಿ ಏನು ಬಿದ್ದ ರೀತಿ ಮಾಡ್ತಾ ಫುಡ್ ಅನ್ನು ತಿನ್ನಬಹುದು. ಖಂಡಿತ ಇದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಯಾಕಂದ್ರೆ ಸಾಕಷ್ಟು ಸಮಯದಲ್ಲಿ ನಮ್ಗೆ ಮೂಗಿಗೆ ಏನು ಫುಡ್ ಹೋದ ಹಾಗೆ ಆಗುವಂತದ್ದು ಅಥವಾ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ವಾಮಿಟ್ ಬರುವಂತದ್ದು ಇದೆಲ್ಲ ಕೂಡ ಮಕ್ಕಳಲ್ಲಿ ನಾವು ಕಾಣಬಹುದು. ಅದೇ ರೀತಿ ನಾವು ಕೂಡ ಮಲಗ್ಕೊಂಡು ಏನು ಫುಡ್ ತಗೊಂಡ್ರೆ ಇದೇ ರೀತಿಯಾದಂತಹ ಅನುಭವ ನಮಗೂ ಕೂಡ ಆಗ್ತದೆ. ಹಾಗಾಗಿ ಆದಷ್ಟು ನೇರವಾಗಿ ಕುಳಿತುಕೊಂಡೆ ಅದು ನೆಲದಲ್ಲಿರಬಹುದು ಅಥವಾ ಈಗ ನಮ್ಗೆ ಅದಕ್ಕೆ ಬೇಕಾದಂತಹ ಬೂಸ್ಟರ್ ಚೇರ್ ಅಂತ ಹೇಳ್ತೇವೆ ಅಂತಹ ಬೂಸ್ಟರ್ ಚೇರ್ಗಳು ಕೂಡ ಈಗ ಲಭ್ಯ ಇದೆ. ಈ ಚೇರ್ನ ಅವಶ್ಯಕತೆ ಖಂಡಿತ ಇಲ್ಲ. ಹಾಗಂತ ಹೇಳಿ ನೆಲದಲ್ಲಿ ಕೂತ್ಕೊಳ್ಳುವಂತೆ ಮಾಡಿ ಕೂಡ ನಮ್ಗೆ ಏನು ಮಗುವನ್ನು ಸೆಲ್ಫ್ ಫೀಡಿಂಗ್ಗೆ ನಾವು ಟ್ರೈನ್ ಮಾಡಬಹುದು. ಹಾಗೆ ಇನ್ನೊಂದು ಮುಖ್ಯವಾದಂತಹ ಅಂಶ ಅಂದ್ರೆ ಅವಸರ. ಈಗಿನ ಜಗತ್ತಿನಲ್ಲಿ ಅಂದ್ರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಮನೆಯಲ್ಲಿರುವವರೆಲ್ಲರೂ ಕೂಡ ತುಂಬಾ ಏನು ಬ್ಯುಸಿ ಆಗಿರ್ತಾರೆ, ವರ್ಕಿಂಗ್ ಆಗಿರ್ತಾರೆ. ಆಗ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ಒಂದಿಷ್ಟು ಆಹಾರವನ್ನು ಹಾಕಿ ಅಥವಾ ದೋಸೆ ಒಂದು ದೋಸೆ ಕೊಟ್ರೆ ಮಗು ಅದನ್ನು ಒಂದು ಕ್ಷಣದಲ್ಲಿ ಎಲ್ಲವನ್ನು ತಿಂದು ಬಿಡಬೇಕು. ಇದನ್ನು ತಾಯಂದಿರು ನಾವು ಎಕ್ಸ್ಪೆಕ್ಟ್ ಖಂಡಿತ ಮಾಡಬಾರದು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಅಭ್ಯಾಸ ಆಗುವಾಗ ಅಂದ್ರೆ ಮಕ್ಕಳ ಮನಸ್ಸು ಏನು ಆಚೆ ಈಚೆ ನೋಡ್ತಾ ಆ ರೀತಿಯಾಗಿ ಏನು ಸ್ವಲ್ಪ ಚಂಚಲ ಸ್ವಭಾವದವರಾಗಿರ್ತಾರಲ್ವಾ, ಅದಕ್ಕೆ ಬೇಕಾಗಿ ಆಚೆ ಈಚೆ ನೋಡ್ತಾ ಅವರು ಫುಡ್ ಅನ್ನು ತಗೊಳ್ತಾರೆ. ಒಂದೇ ಕಡೆ ನೇರವಾಗಿ ಕೂತ್ಕೊಂಡು ಹಾಕಿದಂತಹ ಎಲ್ಲಾ ಏನು ತುಂಡುಗಳನ್ನು ಒಮ್ಮೆಲೆ ತಿಂದು ಎಲ್ಲ ಮುಗೀತು ಅಂತ ಹೇಳ್ತಾರೆ ಅಂತ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಾರದು. 8 ತಿಂಗಳ ನಂತರ ನಾವು ಫ್ಯಾಮಿಲಿ ಫುಡ್ ಅನ್ನೇ ಮಗುವಿಗೆ ಕೊಡಬೇಕು. ಯಾಕಂದ್ರೆ ಮಗುವಿಗೆ ಪ್ರತ್ಯೇಕವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಕೊಡುವಂತದ್ದು ಈ ರೀತಿಯಾಗಿ ಮಾಡೋದು ಬೇಡ. ತುಂಬಾ ಗಟ್ಟಿ ಇಲ್ಲದೆ ಇರುವಂತದ್ದು ಅಂದ್ರೆ ತುಂಬಾ ಮೆತ್ತಗೆ, ಈಗ ನೀವು ದೋಸೆ ಮಾಡ್ತೀರಿ ಅಂತಾದ್ರೆ
ಆ ದೋಸೆ ಹಿಟ್ಟಿಗೆ ಸ್ವಲ್ಪ ಏನು ನೀರನ್ನು ಸೇರಿಸಿಕೊಂಡು ಅದನ್ನು ಮೆತ್ತಗೆ ದೋಸೆ ಬರುವ ರೀತಿಯಲ್ಲಿ ಮಾಡಿಕೊಡಬಹುದು ಅಥವಾ ಚಪಾತಿ ಆದ್ರೆ ಸ್ವಲ್ಪ ಮೊಸರಿಗೆ ನೀವು ಕಲಸಿ ಕೊಡುವಂತದ್ದು ಈ ರೀತಿಯಾಗಿ ಕೂಡ ಮಾಡೋದ್ರಿಂದ ಮಗುವಿಗೆ ಏನು ಮೆತ್ತನೆಯ ಫುಡ್ ಸಿಗ್ತದೆ ಅದಕ್ಕೆ ನುಂಗುವುದಕ್ಕೂ ಕೂಡ ಬಹಳ ಸುಲಭ ಆಗ್ತದೆ ಹಾಗಾಗಿ ಏನು ಮಗು ಚೆನ್ನಾಗಿ ಗಟ್ಟಿಯಾದಂತಹ ಫುಡ್ ಅನ್ನು ಜಗಿದು ಅಂದ್ರೆ ಚೆನ್ನಾಗಿ ಹಲ್ಲು ಬಂದು ಜಗಿದು ನುಂಗುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವವರೆಗೆ ಆದಷ್ಟು ಗಟ್ಟಿಯಾದಂತಹ ಆಹಾರಗಳನ್ನು ಕೊಡದೆ ಮೆತ್ತಗೆಯ ಆಹಾರದ ತುಂಡುಗಳನ್ನು ನಾವು ಏನು ಸೆಲ್ಫ್ ಫೀಡಿಂಗ್ ಗೆ ಟ್ರೈ ಮಾಡುವಾಗ ನಾವು ಕೊಡಬಹುದು ಹಾಗೆ ಕೆಲವರು ತಾಯಂದಿರು ಮಗುವಿಗೆ ಅಂತ ಪ್ರತ್ಯೇಕವಾಗಿ ಆಹಾರ ತಯಾರಿ ಮಾಡ್ಕೊಂಡು ಪ್ರತಿನಿತ್ಯ ಒಂದೇ ಆಹಾರವನ್ನು ಕೊಡ್ತಾ ಇರುವುದು ಕೂಡ ಖಂಡಿತ ಒಳ್ಳೆಯದಲ್ಲ ಯಾಕಂದ್ರೆ ನಮಗೆ ಪ್ರತಿನಿತ್ಯ ಒಂದೇ ರೆಸಿಪಿಯನ್ನು ಮಾಡಿಕೊಟ್ರೆ ನಮಗೆ ಹೇಗೆ ಬೋರ್ ಆಗ್ತದೆ ಅದೇ ಯಾವ ರೀತಿಯಾಗಿ ನಮಗೆ ತಿನ್ನುವುದಕ್ಕೆ ಇಷ್ಟ ಆಗುವುದಿಲ್ಲ ಅದೇ ರೀತಿ ಮಗುವಿಗೂ ಕೂಡ ಟೇಸ್ಟ್ ಅನ್ನು ಏನು ಅಟೆಸ್ಟ್ ಮಾಡುವಂತಹ ಕೆಪಾಸಿಟಿ ಇದೆ ಆದ್ರಿಂದ ನಾವು ಒಮ್ಮೆ ಏನು ಕೊಡ್ತಾ ಇರುವಂತಹ ರೆಸಿಪಿಯನ್ನು ವಾರಕ್ಕೊಮ್ಮೆ ಕೊಟ್ರೆ ಸಾಕು ಬೇರೆ ಬೇರೆ ರೆಸಿಪಿಗಳನ್ನು ಟ್ರೈ ಮಾಡೋದ್ರಿಂದ ಮಗುವಿಗೂ ಕೂಡ ಟೇಸ್ಟ್ ಇಷ್ಟ ಆಗ್ತದೆ ತಿನ್ನುವುದಕ್ಕೆ ಕೂಡ ಅದು ಇಷ್ಟಪಡ್ತದೆ ಹಾಗಂತ ಹೇಳಿ ಪ್ರತಿನಿತ್ಯ ಹೊಸ ಹೊಸ ಆಹಾರಗಳನ್ನು ಕೊಡುವಾಗ ಮಗುವಿಗೂ ಕೂಡ ಈ ಹೊಸ ಆಹಾರಕ್ಕೆ ಅಡ್ಜಸ್ಟ್ ಆಗುವುದಕ್ಕೆ ಸ್ವಲ್ಪ ಟೈಮ್ ಬೇಕು ಇವತ್ತು ಒಂದು ದೋಸೆ ಏನೋ ನೀವು ಕೊಟ್ರಿ ಅಂತಾದ್ರೆ ಅದು ಮಗುವಿಗೆ ಇಷ್ಟ ಆಗ್ಲಿಲ್ಲ ಅಂತಾಗಿ ಅದು ರಿಜೆಕ್ಟ್ ಮಾಡಿದಾಗ ಮತ್ತೆ ಫೋರ್ಸ್ ಮಾಡಿ ಅರ್ಧ ದೋಸೆ ತಿನ್ನಲಿ ಅಂತ ಹೇಳಿ ಬಾಯಿಗೆ ತುರುಕುವಂತದ್ದು ಆಗ ಮಗು ಏನು ಇನ್ನು ಕೂಡ ಅದು ವಾಮಿಟ್ ಬಂದ ರೀತಿ ಮಾಡಿ ಅದು ಕೂಡ ನಿಮಗೂ ಇರಿಟೇಷನ್ ಅಂತ ಅನ್ನಿಸಬಹುದು ನಮ್ಗಿಂತ ಜಾಸ್ತಿ ಮಕ್ಕಳಿಗೆ ತುಂಬಾ ಇರಿಟೇಷನ್ ಆಗ್ಬಹುದು ಫುಡ್ ಬೇಡವೇ ಬೇಡ ಅಂತ ಏನು ರಿಜೆಕ್ಟ್ ಮಾಡುವಂತಹ ಕಂಡೀಷನ್ ಕೂಡ ನೋಡಬಹುದು ಆದ್ರಿಂದ ಯಾವ್ದಾದ್ರು ಫುಡ್ ಕೊಟ್ಟಾಗ ಅಥವಾ ಹೊಸ ಫುಡ್ ಕೊಟ್ಟಾಗ ಮಗು ರಿಜೆಕ್ಟ್ ಮಾಡಿದೆ ಅಂತಾದ್ರೆ 4 ದಿನ ಆ ಫುಡ್ ಅನ್ನು ಮತ್ತೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟ್ 4 ದಿನದ ನಂತರ ಮತ್ತೆ ಅದೇ ಫುಡ್ ಅನ್ನು ಬೇರೆ ಟೈಮಿಗೆ ಅಥವಾ ಸ್ವಲ್ಪ ಅದರಲ್ಲಿ ಚೇಂಜಸ್ ಮಾಡಿಕೊಂಡು ಕೂಡ ಕೊಟ್ರೆ ಮಗು ಇಷ್ಟಪಟ್ಟು ತಿನ್ನುವಂತಹ ಏನು ಸಂದರ್ಭ ಕೂಡ ನೀವು ನೋಡಬಹುದು ಈ ಸೆಲ್ಫ್ ಫೀಡಿಂಗ್ ಟ್ರೈನಿಂಗ್ ಅನ್ನುವಂಥದ್ದು 1 ದಿನ 2 ದಿನದಲ್ಲಿ ಆಗುವಂತಹ ಪ್ರೋಸೆಸ್ ಅಲ್ಲ ಇದಕ್ಕೆ ಕಡಿಮೆ ಅಂದ್ರೂ ಕೂಡ 2-3 ತಿಂಗಳು ಬೇಕು ಹಾಗಂತ ಹೇಳಿ ಕೆಲವು ಮಕ್ಕಳಲ್ಲಿ ಇದು ಡಿಪೆಂಡ್ಸ್ ನೀವು 1 ತಿಂಗಳು ಇದಕ್ಕೆ ಟ್ರೈನ್ ಮಾಡಿ ಸುಸ್ತಾಯ್ತು ಮಗು ತಿಂತಾ ಇಲ್ಲ ಆತರ ಬೇಜಾರು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೆಲ್ಫ್ ಏನು ಫೀಡಿಂಗ್ ಗೆ ಮಗು ಪ್ರಾರಂಭ ಮಾಡುವುದು ಕೂಡ ಮಕ್ಕಳ ಮೇಲೆ ಅದು ಡಿಪೆಂಡ್ ಆಗಿದೆ ಕೆಲವು ಮಕ್ಕಳು 8 ತಿಂಗಳಲ್ಲೇ ಫಾಸ್ಟ್ ಆಗಿ ಕಲ್ತು ಬಿಟ್ರೆ ಕೆಲವು ಮಕ್ಕಳು 1 ವರ್ಷ ಆದ್ರೂ ಕೂಡ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಆ ಕಡೆ ಈ ಕಡೆ ನೋಡ್ತಾ ಫುಡ್ ತಗೊಳ್ಳೋದು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಂತಹ ಏನು ತುಂಬಾ ಆಕ್ಟಿವ್ ಆಗಿರುವಂತಹ ಅಥವಾ ನಾಟಿ ಮಕ್ಕಳಲ್ಲಿ ಸ್ವಲ್ಪ ಸ್ಲೋ ಇರಬಹುದು ಈ ಪ್ರೊಸೆಸ್ ಹಾಗಂತ ಹೇಳಿ ಅವರು ನೀವು ಬೇಗ ಸ್ಟಾರ್ಟ್ ಮಾಡಿದ ಕೂಡಲೇ ಅವರು ಬೇಗ ಕಲ್ತು ಬೇಗ ಅಡ್ಜಸ್ಟ್ ಆಗಿ ಬಿಡ್ತಾರೆ ಮತ್ತೆ ನೀರನ್ನು ಕುಡಿಸುವಂತದ್ದು ನಾವು ಯಾವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ತೇವೆ ಆಗ ಘನ ಆಹಾರದ ಮಧ್ಯೆ ಅಂದ್ರೆ 1-4-5 ಚಮಚ ಏನು ಸರಿ ಅಥವಾ ಗಂಜಿ ತಿನ್ನಿಸಿದ ನಂತರ 1 ಚಮಚದಷ್ಟು ನೀರು ಕುಡಿಯುವುದು ಅಥವಾ ನೀರು ಕುಡಿಸುವುದು ಮಕ್ಕಳಿಗೂ ಕೂಡ ಒಳ್ಳೆಯದು ಯಾಕಂದ್ರೆ ಕೆಲವೊಮ್ಮೆ ಗಂಟ್ಲಲ್ಲಿ ಅಂಟಿದ ರೀತಿ ಆಗುವಂತದ್ದು ಅಥವಾ ಅದಕ್ಕೆ ಯಾಕೋ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗುವಂತದ್ದು ಈ ರೀತಿಯ ಪ್ರಕ್ರಿಯೆ ಆದಾಗ ನೀವು 1 ಸ್ಪೂನ್ನಷ್ಟು ನೀರು ಕೊಟ್ರೆ ಅದಕ್ಕೂ ಕೂಡ ನುಂಗುವುದಕ್ಕೆ ಸುಲಭ ಆಗ್ತದೆ ನುಂಗುವುದಕ್ಕೆ ಅಭ್ಯಾಸ ಕೂಡ ಆಗ್ತದೆ ಹಾಗಂತ ಹೇಳಿ ನೀವು ಯಾವುದೇ ಫೀಡಿಂಗ್ ಬಾಟಲ್ ನಲ್ಲಿ ಅಥವಾ ಏನು ಸಿಪ್ಪಿ ಕಪ್ಸ್ ಅಂತ ಈಗ ಏನು ತುಂಬಾ ರೀತಿಯ ಏನು ಬಾಟಲ್ಗಳು ಕೂಡ ಬಂದಿದೆ ಆ ರೀತಿಯಾದಂತಹ ಬಾಟಲ್ಗಳಲ್ಲಿ ಹಾಲು ಅಥವಾ ನೀರನ್ನು ಕುಡಿಸುವುದು ಏನು ಅಷ್ಟು ಒಳ್ಳೆಯದಲ್ಲ ಅಂತ ಅನ್ನಿಸ್ತದೆ ಯಾಕಂದ್ರೆ ಆ ಬಾಟಲಿಗೆ ಅವರು ಅಡ್ಜಸ್ಟ್ ಆಗಿ ಬಿಡ್ತಾರೆ ಈ ಓಪನ್ ಕಪ್ ಅಲ್ಲಿ ಅಂದ್ರೆ ಗ್ಲಾಸ್ ಅಲ್ಲಿ ಇರ್ಬೋದು ಅಥವಾ ತಟ್ಟೆಯಲ್ಲಿ ನೀರು ಕುಡಿಯುವುದಕ್ಕೆ ಮತ್ತೆ ಅವರು ಕಲಿಯುವುದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗ್ಬಹುದು ಅಥವಾ ಅದನ್ನು ಏನು ರೆಫ್ಯೂಸ್ ಕೂಡ ಮಾಡಬಹುದು ಆದ ಕಾರಣ ನೀವು ಪ್ರಾರಂಭದಲ್ಲಿಯೇ ಚಮಚದಲ್ಲಿ ನೀರು ಕೊಡಬಹುದು ಅಥವಾ ಓಪನ್ ಕಪ್ ಅಲ್ಲಿ ಸಣ್ಣ ಗ್ಲಾಸ್ ಅಥವಾ ಲೋಟ ಏನಿದೆ ಅಥವಾ ಕಪ್ ಏನಿದೆ ಅದರಲ್ಲಿ ಮಗುವಿಗೆ ನೀವೇ ಹಿಡ್ಕೊಂಡು ಮಗುವಿನ ಬಾಯಿಗೆ ಏನು ನೀರನ್ನು ಕುಡಿಸಿದ್ರೆ ಮಗು ಬೇಗನೆ ಏನು ನಮ್ಮ ದೊಡ್ಡವರ ರೀತಿಯಲ್ಲಿಯೇ ಈ ನೀರು ಕುಡಿಯುವುದಕ್ಕೆ ಅಥವಾ ಹಾಲು ಕುಡಿಯುವುದಕ್ಕೆ ಪ್ರಾರಂಭ ಮಾಡಿಬಿಡ್ತದೆ ಇನ್ನೊಂದು ಈ ಬಾಟಲ್ ಫೀಡಿಂಗ್ ಇಂದ ಸಮಸ್ಯೆ ಏನಂದ್ರೆ ಆ ಬಾಟಲ್ ಅನ್ನು ಎಲ್ಲೆಲ್ಲೋ ಹಾಕ್ತಾ ಅದನ್ನ ಆಗಾಗ ಬೇಕಾದಾಗ ಬಾಯಿಯಲ್ಲಿ ಇಟ್ಕೊಂಡು ನೀರು ಕುಡಿಯುವಂತದ್ದು ಮತ್ತೆ ಅದನ್ನೆಲ್ಲೋ ಒಂದಿಷ್ಟು ಬಿಸಾಡುವಂತದ್ದು ಅದಕ್ಕೆ ಅವಾಗ ಏನೆಲ್ಲ ಕೊಳೆ ಮೆತ್ತಿಕೊಂಡು ಮತ್ತೆ ಅದನ್ನು ಬಾಯಿಗೆ ಇಡುವಂತದ್ದು ಆದ್ರಿಂದ ಸ್ವಚ್ಛತೆಯ ದೃಷ್ಟಿಯಲ್ಲಿಯೂ ಕೂಡ ಈ ಓಪನ್ ಕಪ್ ಅನ್ನು ನಾವು ಅಥವಾ ಗ್ಲಾಸ್ ಅನ್ನು ನೀರು ಕುಡಿಯುವುದಕ್ಕೆ ಅಥವಾ ಹಾಲು ಕುಡಿಸುವುದಕ್ಕೆ ಉಪಯೋಗಿಸುವುದು ಬಹಳ ಒಳ್ಳೆಯದು ಹಾಗೆ ಸೆಲ್ಫ್ ಫೀಡಿಂಗ್ ಏನು ಟ್ರೈನಿಂಗ್ ಅಂತ ಹೇಳಿದ ಕೂಡಲೇ ನೀವು ಟ್ರೈನಿಂಗ್ ಮಾಡಿ ಮಗುವನ್ನೇ ಪ್ಲೇಟ್ ಎದುರುಗಡೆ ಕೂತ್ಕೊಳಿಸಿ ನೀವೆಲ್ಲೋ ಹೋಗಬಹುದು ನಿಮ್ಮ ಕೆಲಸ ಮಾಡಬಹುದು ಅಂತ
ಖಂಡಿತ ಅನ್ಕೊಳ್ಬೇಡಿ ಯಾಕಂದ್ರೆ ಮಗುವಿನ ಸೂಪರ್ ವಿಷನ್ ಕೂಡ ತುಂಬಾ ಮುಖ್ಯ ಯಾಕಂದ್ರೆ ಕೆಲವೊಮ್ಮೆ ಆಹಾರವು ಒಮ್ಮೆಲೆ ಮಗು ಈ ಒಂದು 10 ಪೀಸ್ ಅನ್ನು ಹಾಕಿ ಬಿಟ್ರೆ ಒಂದು ದೋಸೆಯ 10 ಪೀಸ್ ಅನ್ನು ಒಂದು ಪ್ಲೇಟ್ ಅಲ್ಲಿ ಹಾಕಿ ಬಿಟ್ರೆ ಮಗು ಗಬಗಬನೆ ಎಲ್ಲ ಪೀಸ್ ಅನ್ನು ಬಾಯಲ್ಲೇ ಇಟ್ಕೊಳ್ಳಬಹುದು ಅಂದ್ರೆ ಅದು ನುಂಗುವುದಕ್ಕೆ ಮೊದಲೇ ಬಾಯಿಗೆ ಹಾಕೊಂಡು ಬಾಯಿ ಫುಲ್ ಆಗಿ ನಮಗೆ ಏನು ಮೂಗಿಗೆ ಹೋದ ರೀತಿ ಆಗುವಂತದ್ದು ಅಥವಾ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತದ್ದು ಈ ರೀತಿಯಾಗಿ ಏನು ಕಲಿಯುವ ಪ್ರಕ್ರಿಯೆಯಲ್ಲಿ ಆಗುವುದು ಸಾಮಾನ್ಯ ಆದ್ರಿಂದ ಏನು ಮಾಡಿ ಅಂದ್ರೆ ಸ್ಟಾರ್ಟಿಂಗ್ ನೀವು ಪ್ರಾರಂಭ ಮಾಡುವಾಗ ಒಂದು ಪ್ಲೇಟ್ ಅಲ್ಲಿ ಒಂದೇ ದೋಸೆ ಅಥವಾ ಏನ ತುಂಡುಗಳನ್ನು ಹಾಕಿ ಅದನ್ನೇ ಹೆಕ್ಕಿ ತಿನ್ನುವ ರೀತಿಯಲ್ಲಿ ನೀವು ಅದನ್ನು ಕೈ ತೋರಿಸಿಕೊಂಡು ಇದನ್ನೇ ತಗೋ ಇದನ್ನೇ ತಗೋ ಅಂತ ನೀವು ಪಾಯಿಂಟ್ ಮಾಡಿ ತೋರಿಸಿದ್ರೆ ಮಗು ಏನು ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ಅದೇ ತುಂಡನ್ನು ಹೆಕ್ಕಿಕೊಂಡು ಬಾಯಿಗೆ ಹಾಕೊಂಡು ನಿಧಾನವಾಗಿ ಜಗಿಯುವುದಕ್ಕೆ ಕೂಡ ನೀವು ಹೇಳಬೇಕು ಯಾಕಂದ್ರೆ ತಾಯಿ ಜಾಸ್ತಿ ಮಾತಾಡಬೇಕಾಗ್ತದೆ ಈ ಟೈಮ್ ಅಲ್ಲಿ ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಆ ಮಗು ಹೇಗೆ ಮಾಡಬೇಕು ಅನ್ನೋದನ್ನು ನೀವೇ ಮತ್ತೆ ಮತ್ತೆ ಹೇಳ್ತಾ 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 ಇದ್ರೆ ಮಗು ಅದನ್ನು ಕೇಳಿಸಿಕೊಳ್ತಾ ಬೇಗನೆ ಕಲಿತು ಬಿಡ್ತದೆ ಆದ್ರಿಂದ ಒಂದೇ ಪ್ಲೇಟಿಗೆ ಒಂದಿಷ್ಟು ದೋಸೆ ತುಂಡುಗಳನ್ನು ಅಥವಾ ಚಪಾತಿ ತುಂಡುಗಳನ್ನು ಹಾಕಿಟ್ಬಿಟ್ಟು ನೀವೆಲ್ಲೋ ಬೇರೆ ಕೆಲಸದಲ್ಲಿ ಹೋಗುವುದಲ್ಲ ಅದನ್ನು ಒಂದೊಂದೇ ಪೀಸ್ ಆಗಿ ಕೊಟ್ಟು ಸ್ಟಾರ್ಟಿಂಗ್ ಅಭ್ಯಾಸ ಮಾಡಿ ನಂತರ ನೀವು ಸ್ವಲ್ಪ 4-5 ಪೀಸಸ್ ಹಾಕಿದ್ರು ಕೂಡ ಮಗು ಒಂದೊಂದೇ ಪೀಸ್ ಅನ್ನು ತೆಗೆದು ತಿನ್ನುವುದಕ್ಕೆ ಕೂಡ ಅಭ್ಯಾಸ ಮಾಡಿಕೊಳ್ಳುತ್ತದೆ ಹಾಗೆ ನೀವು ಕೊಟ್ಟಂತಹ ಅಥವಾ ಪ್ಲೇಟ್ ಅಲ್ಲಿ ಹಾಕಿಟ್ಟುಕೊಂಡಂತಹ ಎಲ್ಲ ಏನು ತಿಂಡಿಯನ್ನು ಅಥವಾ ಊಟವನ್ನು ಅದು ಖಾಲಿ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರದು ಯಾಕಂದ್ರೆ ಮಗುವಿಗೆ ಏನು ಅದು ಒಂದು ಪೀಸ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಅದರ ತುದಿಯನ್ನು ಮಾತ್ರ ತಿಂದು ಮತ್ತೆ ಅದನ್ನು ಬಿಸಾಡಿ ಬಿಡಬಹುದು ಆ ರೀತಿ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಮಾಡ್ತಾರೆ ಯಾಕಂದ್ರೆ ಬೆರಳಿಗೆ ಹತ್ತಿರ ಇರುವಂತಹ ತುಂಡನ್ನು ಮಗುವಿಗೆ ಬಾಯಿಗೆ ಹಾಕೊಳ್ಳೋದಕ್ಕೆ ಆಗುದಿಲ್ಲ ಹಾಗಾಗಿ ಈ ಅರ್ಧಂಬರ್ಧ ತಿನ್ನುವಂಥದ್ದು ಅದು ಏನು ಊಟ ಮಾಡಿದಂತಹ ಫುಲ್ ರೂಮೇ ನಿಮ್ಗೆ ಮೆಸ್ ಕ್ರಿಯೇಟ್ ಆಗುವಂಥದ್ದು ಅಂದ್ರೆ ಅಲ್ಲಲ್ಲಿ ಆಹಾರಗಳನ್ನು ಅದು ಚೆಲ್ಲಿ ಬಿಡುವಂತದ್ದು ಅಥವಾ ಅನ್ನ ಚೆಲ್ಲುವಂಥದ್ದು ದೋಸೆ ಚೆಲ್ಲುವಂಥದ್ದು ಎಲ್ಲ ಕೂಡ ಸಾಮಾನ್ಯ ಹಾಗಾಗಿ ಸ್ಟ್ರಿಕ್ಟ್ ಆಗಿ ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಹಾಕಿದ ಕೂಡಲೇ ಎಲ್ಲ ಫುಡ್ ತಿನ್ಕೊಂಡು ಈ ರೀತಿಯಾಗಿ ನೀವು ಟ್ರೈನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕಂದ್ರೆ ಇದೊಂದು ಲರ್ನಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ಫುಡ್ ಅನ್ನು ಆಚೆ ಈಚೆ ಬಿಸಾಡ್ತಾ ಏನು ಸ್ವಲ್ಪ ರೂಮ್ ಗಲೀಜಾಗ್ತಾ ಮಾಡ್ಕೊಳ್ಬಹುದು ಅದಕ್ಕೆ ಬೇಕಾಗಿ ನೀವು ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮಗುವಿಗೆ ತಿನ್ನುವುದಕ್ಕೆ ಅಭ್ಯಾಸ ಮಾಡಿದ್ರೆ ಆ ಪ್ಲೇಸ್ ಅನ್ನು ಮಾತ್ರ ಕ್ಲೀನ್ ಮಾಡಿ ನಿಮ್ಗೆ ಕ್ಲೀನಿಂಗ್ ಕೂಡ ಬಹಳ ಸುಲಭ ಆಗ್ತದೆ ಹಾಗೆ ಯಾವ ರೀತಿಯ ಆಹಾರಗಳನ್ನು ಈ ಟೈಮ್ ಅಲ್ಲಿ ಕೊಡಬಾರದು ಅನ್ನೋದು ಕೂಡ ಬಹಳ ಮುಖ್ಯ ಯಾಕಂದ್ರೆ ತುಂಬಾ ಗಂಟಲಿಗೆ ಸಿಕ್ಕಿ ಹಾಕಿಕೊಳ್ಳುವಂತದ್ದು ಅಂದ್ರೆ ತುಂಬಾ ಗಟ್ಟಿಯಾದಂತಹ ಕಡಲೆ ಬೀಜ ಇರಬಹುದು ಅಥವಾ ಯಾವುದೇ ಈಗ ನೀವು ಏನಾದ್ರೂ ಆಹಾರ ತಯಾರಿಸುವಾಗ ಉದಾಹರಣೆಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಈ ರೀತಿಯಾದಂತಹ ಗಟ್ಟಿಯಾದಂತಹ ಸಾಮಗ್ರಿಗಳನ್ನು ಹಾಕಿಕೊಡುವುದು ಒಳ್ಳೆಯದಲ್ಲ ಅದು ಮಗುವಿಗೆ ನುಂಗುವುದಕ್ಕಾಗದೆ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡು ಕಷ್ಟ ಆಗಬಹುದು ಆದ್ರಿಂದ ಆದಷ್ಟು ಮೆತ್ತನೆಯ ಆಹಾರಗಳನ್ನು ನೀವು ಪ್ರಾರಂಭದಲ್ಲಿ ಕೊಡುವುದಕ್ಕೆ ಪ್ರಾರಂಭ ಮಾಡಬೇಕು ಹಾಗೆ 4 ವರ್ಷದವರೆಗೆ ಇದು ಆಲ್ಮೋಸ್ಟ್ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳ್ಬಹುದು ಮಗು ಚೆಲ್ಲುವಂಥದ್ದು ಅದೆಲ್ಲ ಇರುವುದೇ ಆದ್ರೆ 4 ವರ್ಷದ ನಂತರ ಮಗು ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿ ಅದು ಆಹಾರವನ್ನು ಅಂದ್ರೆ ಅದುವೇ ಊಟ ತಿಂಡಿಯನ್ನು ಮಾಡ್ಕೊಳ್ಳುವುದಕ್ಕೆ ನೀವೀಗ 8 ತಿಂಗಳಿನಿಂದಲೇ ಸ್ಟಾರ್ಟ್ ಮಾಡಿದಂತಹ ಟ್ರೈನಿಂಗ್ ಏನು ತುಂಬಾ ವರ್ಕ್ ಆಗ್ತದೆ ಕೂಡ ಹಾಗೆ ಮಗುವಿಗೆ ಎಷ್ಟು ಆಹಾರ ಬೇಕು ಅನ್ನುವಂತಹ ಕ್ವಾಂಟಿಟಿಯನ್ನು ನೀವು ಡಿಸೈಡ್ ಮಾಡುವ ಹಾಗಿಲ್ಲ ಅಂದ್ರೆ ತಾಯಂದಿರೆ ಒಂದು ಪ್ಲೇಟ್ ಅಲ್ಲಿ ಒಂದು ಬೌಲ್ ಅನ್ನ ಹಾಕೊಂಡು ಈ ಎಲ್ಲ ಅನ್ನವನ್ನು ಮಗು ತಿಂದು ಬಿಡಬೇಕು ಅನ್ನುವಂತಹ ರೂಲ್ಸ್ ಮಾಡೋದು ಕೂಡ ಖಂಡಿತ ತಪ್ಪು ಯಾಕಂದ್ರೆ ಮಗುವಿಗೆ ಅದರ ಹೊಟ್ಟೆಗೆ ಸಾಕು ಅಂತ ಅನ್ಸಿದ್ರೆ ಮತ್ತೆ ಮತ್ತೆ ಒತ್ತಾಯ ಮಾಡಿ ತಿನ್ನಿಸುವುದು ಒಳ್ಳೇದಲ್ಲ ಹಾಗಂತ ಹೇಳಿ ತುಂಬಾ ಆಕ್ಟಿವ್ ಆಗಿರುವಂತಹ ಮಕ್ಕಳು ಆಚೆ ಈಚೆ ಓಡಾಡ್ತಾ ಸ್ವಲ್ಪ ಏನು ಡಿಸ್ಟ್ರಾಕ್ಟ್ ಆಗಿಕೊಂಡು ಊಟ ಮಾಡದೇ ಇರಬಹುದು ಆಗ ನೀವು ಮತ್ತೆ ಮತ್ತೆ ಕೂತ್ಕೊಳಿಸಿಕೊಂಡು ಊಟ ತಿನ್ನು ಅಂತ ಒಂದೇ ರೀತಿಯಾಗಿ ಕಾನ್ಸಂಟ್ರೇಷನ್ ನಿಮ್ಗೆ ಬರುವ ರೀತಿ ಮಾಡಿದ್ರೆ ಮಗು ಅದಕ್ಕೆ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ಆಹಾರವನ್ನು ಅದು ಸುಲಭವಾಗಿ ತಿಂದು ಬಿಡ್ತದೆ ಹಾಗಂತ ಹೇಳಿ ಮಗುವಿಗೆ ತಿನ್ನಿಸುವುದೇ ಉದ್ದೇಶವಾಗಿ ಅದೇ ನಾವೇ ಕ್ವಾಂಟಿಟಿಯನ್ನು ಡಿಸೈಡ್ ಮಾಡಿಕೊಂಡು ಊರೆಲ್ಲ ಹೋಗ್ತಾ ಅಂದ್ರೆ ವೆಹಿಕಲ್ ಹತ್ರ ಹೋಗುದು ಒಮ್ಮೆ ಹೊರಗಡೆ ಹೋಗುದು ಇನ್ನೊಂದು ರೂಮಿಗೆ ಹೋಗುದು ಈ ರೀತಿಯಾಗಿ ಮಾಡ್ತಾ ಇದ್ರೆ ಸ್ವಚ್ಛತೆಯ ದೃಷ್ಟಿಯಿಂದ ಕೂಡ ಇದು ಒಳ್ಳೆಯದಲ್ಲ ಹಾಗೆ ಮಗುವಿಗೆ 4 ವರ್ಷ ಕಳೆದ್ರೂ ಕೂಡ ಮತ್ತೆ ನೀವು ಮಗುವಿನ ಹಿಂದೆಲ್ಲ ಸುತ್ತಾಡಿಕೊಂಡು ಊಟವನ್ನು ಬಾಯಿಗೆ ಕೊಡ್ತಾ ನೀವೇ ಏನು ಒಂದು ಕ್ವಾಂಟಿಟಿ ಡಿಸೈಡ್ ಮಾಡ್ಕೊಂಡ್ರೆ ಮಕ್ಕಳಲ್ಲಿ ಓವರ್ ಈಟಿಂಗ್ ಕೂಡ ಆಗ್ಬಹುದು ಅಂದ್ರೆ ಅದು ಬೇಕಾಗದೇ ಇರಬಹುದು ಆದ್ರೂ ಕೂಡ ಮಗು ತಿನ್ನುವಂತದ್ದಾಗಿ ಒಬೆಸಿಟಿ ಕೂಡ ಆಗಿಬಿಡ್ತದೆ ಮಗುವಿಗೆ ಏನು ಬೇಡದೇ ಇರುವಂತಹ ಆಹಾರ ಇದಕ್ಕೆ ಕಾರಣ ಆಗಿರ್ತದೆ ಆದ್ರಿಂದ ಮಗುವಿಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯನ್ನು
ಮಗುವೆ ಏನು ಡಿಸೈಡ್ ಮಾಡೋದಕ್ಕೆ ಬಿಟ್ಟುಬಿಡಿ. ಅರ್ಧ ದೋಸೆ ಆದ್ರೆ ಅರ್ಧ ದೋಸೆ, ತಿಂದಾಗ ಮಗು ಎದ್ದು ಹೋಯಿತು ಅಂತ ಆದ್ರೆ ಒಮ್ಮೆ ಬೇಕಾ ಅಂತ ಕೇಳಬಹುದು. ಬಿಟ್ರೆ ಆ ಉಳಿದ ಅರ್ಧ ದೋಸೆಯನ್ನು ಮಗುವಿಗೆ ಬಾಯಿಗೆ ತುರುಕುವಂತದ್ದು ಖಂಡಿತ ಒಳ್ಳೆಯದಲ್ಲ. ಹಾಗಾದ್ರೆ ಈ ಸೆಲ್ಫ್ ಫೀಡಿಂಗ್ ನ ಇಂಪಾರ್ಟೆನ್ಸ್ ಏನು, ಯಾಕೆ ಇದು ಮುಖ್ಯ ಅಂದ್ರೆ ಮಗುವಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ತುಂಬಾ ಡೆವಲಪ್ ಆಗಿ ಬಿಡುತ್ತದೆ. ಅಂದ್ರೆ ಮಗು ಕಣ್ಣಿನಿಂದ ನೋಡಿದಂತಹ ಆಹಾರವನ್ನು ಕೈಯಲ್ಲಿ ತೆಗೆದು ಅದರ ಬಾಯಿಗೆ ಇಡುವಂತದ್ದು, ಇದು ಕೂಡ ಒಂದು ಏನು ನಮ್ಮ ನರ್ವಸ್ ಸಿಸ್ಟಮ್ ಗೆ ರಿಲೇಟೆಡ್, ಹಾಗೆ ಸಿಗ್ನಲ್ಸ್ ಗೆ ಕೂಡ ಇದು ಬಹಳ ಇಂಪಾರ್ಟೆಂಟ್. ಆದ್ರಿಂದ ಮಕ್ಕಳು ಬಹಳ ಚುರುಕಾಗಿ ಬಿಡ್ತಾರೆ, ಹಾಗೆ ಇಂಡಿಪೆಂಡೆಂಟ್ ಆಗ್ತಾರೆ ಕೂಡ. ಅಂದ್ರೆ 5-6 ವರ್ಷ ಕಳೆದ ನಂತರವೂ ಅಮ್ಮನೇ ಅಥವಾ ಅಪ್ಪನೇ ಯಾರಾದ್ರೂ ಪಕ್ಕದಲ್ಲೇ ಕೂತ್ಕೊಂಡು ಮಗುವಿಗೆ ಊಟ ಮಾಡಿಸ್ತಾ ಅಥವಾ ತಿರುಗಾಡ್ತಾ ಊಟ ಮಾಡಿಸ್ತಾ ಏನು ಇರುವಂತಹ ಅಭ್ಯಾಸ ಕೂಡ ನಿಂತು ಹೋಗ್ತದೆ. ಆದಷ್ಟು ಬೇಗ ಮಕ್ಕಳು ನಮ್ಮನ್ನು ನೋಡಿ ದೊಡ್ಡವರ ರೀತಿಯಲ್ಲೇ ಆಹಾರವನ್ನು ಏನು ತಿನ್ನುವುದಕ್ಕೆ ಕೂಡ ಈ ಏನು ಸೆಲ್ಫ್ ಫೀಡಿಂಗ್ ತುಂಬಾ ಮುಖ್ಯ ಆಗಿದೆ. ಹಾಗೆ ಈ ಸೆಲ್ಫ್ ಫೀಡಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಮಾಡುವಾಗ ತುಂಬಾ ಹೆದರುವಂತಹ ಅಗತ್ಯ ಕೂಡ ಇಲ್ಲ, ಸಾಕಷ್ಟು ಏನು ಮುನ್ನೆಚ್ಚರಿಕೆಯನ್ನು ತಗೊಂಡು ನಾವು ಮಕ್ಕಳಿಗೆ ಈ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದು. ಹೇಳಿ ಕೆಲವು ತಾಯಂದಿರು ಮಗುವಿಗೆ 8 ತಿಂಗಳು ಕಳೆದ್ರೂ ಕೂಡ ಇನ್ನೂ ಕೂಡ ಈ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಲಿಲ್ಲ ಅಂತಾದ್ರೆ ಏನು ಸಮಸ್ಯೆ ಇಲ್ಲ, ಮಕ್ಕಳು ಬೇಗನೆ ಇದನ್ನೆಲ್ಲ ಕಲಿತು ಬಿಡ್ತಾರೆ. ನೀವು ಈಗ ಕೂಡ ಅದನ್ನು ಸ್ಟಾರ್ಟ್ ಮಾಡಬಹುದು, ಮಗು ಅಡ್ಜಸ್ಟ್ ಆಗಿ ಬೇಗ ಇದನ್ನು ಕಲಿತುಕೊಂಡು ಬಿಡ್ತದೆ. ಹಾಗೆ ಮಕ್ಕಳಿಗೆ ಇಷ್ಟು ಗ್ರಾಮ್ಸ್ ಇದನ್ನೇ ಕೊಡ್ಬೇಕು ಅಥವಾ ದಿನಕ್ಕೆ 4 ಹೊತ್ತು ಅಥವಾ 5 ಹೊತ್ತು ಊಟ ಕೊಡ್ಬೇಕು ಅಥವಾ ಎಲ್ಲ ತಿಂಡಿ ಊಟ ಸೇರ್ಕೊಂಡು ಅಂದ್ರೆ ಸ್ನಾಕ್ಸ್ ಮೀಲ್ಸ್ ಎಲ್ಲ ಸೇರಿ 5 ಹೊತ್ತು ಕೊಡ್ಬೇಕು, ಈ ರೀತಿಯಾಗಿ ತುಂಬಾ ಸ್ಟ್ರಿಕ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಹಿರಿಯರು ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಒಂದು ಕಾರಣ ಅಂದ್ರೆ ಮಗುವಿನ ಹೊಟ್ಟೆ ತುಂಬಾ ಸಣ್ಣದಿರ್ತದೆ, ಅಂದ್ರೆ ನಮ್ಗೆ ಎಷ್ಟು ಬೇಕು ಅಂತ ಅನ್ನಿಸಿದಾಗ ಒಮ್ಮೆಲೆ ನಾವು ತಿಂದು ಬಿಡ್ತೇವಲ್ವಾ, ಅಷ್ಟು ಕ್ವಾಂಟಿಟಿ ಫುಡ್ ಅನ್ನು ಮಗುವಿಗೆ ಒಮ್ಮೆಲೆ ತಿನ್ನುವುದಕ್ಕೆ ಕಷ್ಟ ಆಗಿಬಿಡ್ತದೆ. ಆದ್ರಿಂದ ಮಗು ಆಗಾಗ ಫುಡ್ ಅನ್ನು ಕೇಳಬಹುದು. ಆಗ ನೀವು ಒಮ್ಮೆಲೆ ಒಂದಿಷ್ಟು ಫುಡ್ ಅನ್ನು ಕೊಟ್ರೆ ಅಷ್ಟು ಫುಡ್ ಅನ್ನು ಕೂಡ ಒಮ್ಮೆಲೆ ಮಗುವಿಗೆ ತಿನ್ನುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ನೀವು ನಂಬರ್ ಆಫ್ ಟೈಮ್ಸ್ ಫುಡ್ ಕೊಡುವುದನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಆಗ ಹೊಟ್ಟೆಗೂ ಕೂಡ ಒಳ್ಳೆಯದು, ಅಂದ್ರೆ ಒಮ್ಮೆಲೆ ಹೊಟ್ಟೆಗೆ ನೀವು ತುಂಬಿಸಿ ಬಿಡುವಂತದ್ದು ಅದು ಒಮ್ಮೆಲೆ ಖಾಲಿ ಆಗುವಂತದ್ದು, ಈ ರೀತಿ ಆಗುವಂತದ್ದು ಕೂಡ ದೊಡ್ಡವರಿಗೂ ಹಾಗೆ ಮಕ್ಕಳಿಗೂ ಕೂಡ ಒಳ್ಳೆಯದಲ್ಲ. ಆದ್ರಿಂದ ಏನು ಎಷ್ಟು ಸಲ ನೀವು ಫುಡ್ ಕೊಡ್ತೀರಿ ಅನ್ನೋದು ಮಗುವಿನ ಹಸಿವಿನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಬಿಟ್ರೆ ಖಂಡಿತ ಒಳ್ಳೆಯದು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ, ಹೊಸ ತಾಯಂದಿರಿಗೂ ಸಹಾಯಕಾರಿ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ.